दिव्य सानिध्य करुणिसिरुव सूर्य प्रभय श्रीमद् रंभापुरी वीर सिंहासनाधीश्वर श्री 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 सावरेंटु जगद्गुरु प्रसन्न रेणुका डॉक्टर वीर सोमेश्वर राजदेशिकेंद्र शिवाचार्य भगवत्पादुरु जगदोडेय परमेश्वर आडु रेणु कण कणदल्लि नेलेसिरुवंते श्रीमद् रंभापुरी जगद्गुरुगळ रूप दीप बेळकि नियुत्तिदे शिवपूजे शिव ध्यान शिवभावगळ त्रिवेणि संगमवागि कोट्यांतर भक्तरिगे आराध्य गुरुगळागि जगद्गुरु रेणुकर सानिध्य करुणिसुत्ता अभिनव रेणुक ನಾಲ್ಕೈದು ವರ್ಷಗಳಿಂದ ನಿಂತು ಹೋದಂಥ ಸಮಾರಂಭವನ್ನೇ ಭಕ್ತರ ಅಭಿಲಾಷೆಯಂತೆ ಈ ವರ್ಷ ಸಮಯ ಇಲ್ಲದೇ ಇದ್ದರೂ ಕೂಡ ಮೂರು ಪೂಜೆ ಎರಡು ಸಮಾರಂಭಕ್ಕೆ ಅವಕಾಶವನ್ನೇ ರಂಭಾಪುರಿ ಪೀಠಕ್ಕೂ ಬೆಂಗಳೂರು ನಗರಕ್ಕೂ ಇರುವಂತಹ ಸಂಬಂಧ ಈ ನಗರದಲ್ಲಿ ರಾಜಕಾರಣಿಯಲ್ಲಿ ನಡೆದಿರುವುದು ತಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಇಡೀ ನಗರದ ಅಭಿಮಾನಿಗಳು ಚಿಪ್ಪೇಟೆ ಮಹಾಂತರ ಮಠ ಬಂದು ಹೋಗುವಂಥವರಿಗೆ ವಾಹನ ತರುವಂಥವರಿಗೆ ನಿಲ್ಲಿಕ್ಕೆ ಅವಕಾಶ ಇಲ್ಲ. ಆದರೆ ಜಗದ್ಗುರು ಯಾಕಲ್ಲಿ ಈ ವರ್ಷ ಪೂಜಾ ಮಾಡಿದರು ಅಂದರೆ ಪರಮ ಪೂಜೆ ಗಂಗಾಧರ ಜಗದ್ಗುರುಗಳು ಆ ಮಹಾಂತಿನ ಮಠದಲ್ಲಿ ಧನುರ್ಮಾಸ ಪೂಜೆ ಶ್ರಾವಣ ಮಾಸ ಪೂಜೆ ಕಾರ್ತಿಕ ಮಾಸ ಪೂಜೆಗಳನ್ನು ಮಾಡಿದಂಥ ಪವಿತ್ರ ಸ್ಥಾನ ಮಿಗಿಲಾಗಿ ನೂತನವಾಗಿ ಮಠ ನಿರ್ಮಾಣ ಆದ ನಂತರ ಮಹಾಪೂಜೆ ಉದ್ಘಾಟನೆ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ನಡೆದಿತ್ತು. ಅದಕ್ಕೆ ಜಗದ್ಗುರುವರ ಒಂದು ಸದಾಶಯ ಸಾಕಾರಗೊಳಿಸುವಂಥ ಉದ್ದೇಶದಿಂದ ಮೂರು ಪೂಜೆಗಳನ್ನು ಇಂದು ನಾಳೆ ನಾಡಿದು ಮೂರು ಪೂಜೆಗಳು ನಡೀತಾವೆ. ಸಮಾರಂಭ ಮಾತ್ರ ಇಂದು ಮತ್ತು ನಾಳೆ ಎರಡು ದಿನಗಳ ಕಾಲ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ನಡೀಲಿಕ್ಕೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಯು ಎಂ ಬಸವರಾಜ್, ಕಾರ್ಯದರ್ಶಿ ಪ್ರಭುದೇವ್ ಕಲ್ಮಠ್ ಇನ್ನಿತರ ಎಲ್ಲ ಸದಸ್ಯರು ಇಲ್ಲೇ ಸಮಾರಂಭ ನಡೀಲಿ ಅಂತ ನಿರ್ಣಯಿಸಿಕೊಂಡ ಕಾರಣ ಜಗದ್ಗುರುಗಳಲ್ಲಿ ನಡೆಸ್ತಾ ಇರುವಂಥದ್ದು ಇದು ಕೂಡ ಒಂದು ಔಚಿತ್ಯಪೂರ್ಣವಾದಂಥ ಸಂದರ್ಭ ಅಂತೇಳಿ ನಾವು ಭಾವಿಸ್ತಾ ಇದ್ದೆ. ಈಗಾಗಲೇ ಸಹೋದರಿ ಡಾಕ್ಟರ್ ಮಮತಾ ಸಾಲಿಮಠರಾವ್ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದಂಥ ಜ್ಞಾನ ಕ್ರಿಯಾತ್ಮಕ ವಿಚಾರಧಾರೆಗಳನ್ನು ಸಿದ್ಧಾಂತ ಶಿಖಾಮಣಿ ಧರ್ಮ ಗ್ರಂಥವನ್ನು ಆಧರಿಸಿ ತಮ್ಮ ಉಪನ್ಯಾಸವನ್ನು ತಮ್ಮೆಲ್ಲರ ಮನಸ್ಸಿಗೆ ಮುಟ್ಟುವಂಥ ರೀತಿಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಸಿದ್ಧಬೆಟ್ಟ ಕ್ಷೇತ್ರದ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಈ ಕಾರ್ಯಕ್ರಮದ ರೂವಾರಿಗಳಾಗಿ ಪ್ರತಿ ಹಂತದಲ್ಲಿ ಭಕ್ತರೊಂದಿಗೆ ಸಹಕರಿಸಿ ಕಾರ್ಯಕ್ರಮದ ಯಶಸ್ವಿಗಾಗಿ ಶ್ರಮಿಸ್ತಾ ಇರುವುದನ್ನು ವಿ ಎಸ್ ಪರಮೇಶ್ವರಯ್ಯನವರು ಮುಕ್ತ ಕಂಠದಿಂದ